ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇದು ಐದನೇ ವರ್ಷದ ಜಯಂತಿ. ನನ್ನ ಮುಖ್ಯಮಂತ್ರಿಯವರ ಆದೇಶದಿಂದ ಈ ಒಂದು ಸರ್ಕಾರ ಆದೇಶ ನೀಡಿದ ಮೇರೆಗೆ ನಮ್ಮ 16 ಜಯಂತಿಗಳಲ್ಲಿ ಬಡವರ ಸಮಾಜ ಕೂಡ ಒಂದು ಮಾಡಿ ಆದೇಶ ನೀಡಿರೋದು ಎಲ್ಲರೂ ಕೂಡ ಸ್ವಾಗತ. ಹಾಗೆ ಸರ್ಕಾರ ಜಯಂತಿಗಳು ಕಚೇರಿಗಳು ನೀಡುತ್ತವೆ, ಹಾಗೆ ಸರ್ಕಾರ ಸ್ವಾಮಿ ಜಯಂತಿಗಳು ಈ ಒಂದು ಸಂಘ ಸಂಸ್ಥೆಗಳಲ್ಲಿ ಅದ್ದೂರಿ ಮಾಡ್ತಾರೆ. ಈ ಒಂದು ಇಡೀ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಡೆದಿರೋದು ಕೂಡ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಈ ಒಂದು 5ನೇ ವರ್ಷದ ಶ್ರೀ ವೀರ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ, 5ನೇ ವರ್ಷದ ಸೇನಾಪಡೆಯ ವಾರ್ಷಿಕೋತ್ಸವ, ಜೊತೆಗೆ ಅನ್ನದಾಸೋಹಿ ಜ್ಞಾನದಾಸೋಹಿ ನಡೆದಾಡ ದೇವರು ಹಿಂದೆ ಹೆಸರುವಂತಿರುವ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂತ ಶ್ರೀ ಸಿದ್ಧಲಿಂಗದ ಮಠದ ಶಿವಕುಮಾರ ಶ್ರೀಗಳ ಲಿಂಗೈಕ್ಯರಾಗಿ ಇಲ್ಲಿಗೆ 4ನೇ ವರ್ಷ ಅವರ 4ನೇ ವರ್ಷದ ಪುಣ್ಯತಿಥಿಯನ್ನು ಇಡೀ ನಾಡಿನಾದ್ಯಂತ ಇವತ್ತು ಎಲ್ಲರೂ ಕೂಡ ದಯಾ ವಿನಯ ದಯಾಭಕ್ತಿ ಶ್ರದ್ಧೆಯಿಂದ ಆಚರಿಸಿರೋದು ಕೂಡ ಒಂದು ಕಡೆ ನಾವು ಅದನ್ನ ಸ್ವಾಗತಿಸಬೇಕಾಗ್ತದೆ. ಇಂತಹ ಒಂದು ದಾರ್ಶನಿಕರ ಸದ್ಗುರುಗಳ ಮಠಾಧೀಶರ ಜಯಂತಿಗಳು ನಮ್ಮ ನಾಡಿನಲ್ಲಿ ಸರ್ವ ಶರಣರ ಒಂದು ತತ್ವದ ಮೇಲೆ ನಡೀತಿರೋದು ಕೂಡ ನಮ್ದೊಂದು ಶ್ಲಾಘನೀಯವಾದಂತಹ ವಿಚಾರ. ಅಂತಹ ಒಂದು ವಿಚಾರಗಳಲ್ಲಿ ಲಕ್ಷಾಂತರ ಶರಣರಲ್ಲಿ ಬಸವಣ್ಣನ ಆಳ್ವಿಕೆಯಲ್ಲಿ ಲಕ್ಷಾಂತರ ರಾಜರ ಪುತ್ರನ ಆಸ್ಥಾನದಲ್ಲಿ ಬಸವಣ್ಣನವರು ಕೂಡ ಒಂದು ಉತ್ತಮ ಸಾಧಿಸಿದಂತಹ ಆಯಾ ಸ್ಥಾನದಲ್ಲಿ ನಮ್ಮ ಮಡಿವಾಳ ಮಾಚಿದೇವರು ಕಾಯಕ ಮಾಡಿದಂಥವರು. ಸಮುದಾಯ ಭವನ ಇಲ್ಲ, ಆದ ಕಾರಣ ನಮಗೆ ಮಾಡಿದಲ್ಲಿ ಹೊಸ ಪ್ರಜಾಪತ್ರ ಆಯಿತು. ಕಂಡುಬಂದು ನಿರೀಕ್ಷಣವನ್ನು ನಾವು ಕೇಳಿಕೊಂಡು ಅವರು ಮೇಲಧಿಕಾರಿಯಿಂದ ಗ್ರಾಮಸ್ಥರನ್ನು ಕೂಡಿಕೊಂಡು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅವರೊಂದಿಗೆ ನಮ್ಮ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರುಗಳಲ್ಲಿ ಒಂದು ಸಭೆಯನ್ನು ಕರೆದು ಅಲ್ಲಿ ನಮ್ಮ ಮನವಿಯನ್ನು ಅಲ್ಲಿ ಇದ್ದಾಗ ಅಲ್ಲಿ ನಿವೇಶನವನ್ನು ಮಂಜೂರು ಮಾಡಿಕೊಳ್ಳುವುದಾಗಿ ಕೇಳ್ಕೊಳ್ತೇವೆ ಅಂತ ಹೇಳಿ ವಿಚಾರ ಮಾಡಿಕೊಂಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲ ಗೌರವಿತ ನನ್ನೆಲ್ಲರನ್ನು ಯಾವಾಗ ಬತ್ತಿ ಆಗಲಿಲ್ಲ, ತನ್ನ ಮಗನಾದರೂ ಬನ್ನಿ ಅಂತ ಅಪ್ಪಾಜಿ ಅಪ್ಪಾಜಿಯವರು ಬಂದಿದ್ದಾರೆ ಎಂದು ದಾಕ್ಷಣ್ಯವೂ ಸಹ ಹೇಳಲಿಲ್ಲ. ಇದು ಎಷ್ಟು ಅಪಮಾನ ಅಂತ ಹೇಳಿ ಭಾರಿ ವಿಕೋಪದಿಂದ ಅವರು ಕೋಪಗೊಳ್ತಾರೆ. ಕೋಪಗೊಂಡಾಗ ದ್ರಾಕ್ಷಾಯಿಣಿ ತಮ್ಮ ತಂದೆಯಲ್ಲಿ ಬಿನ್ನಿಸಿಕೊಳ್ತಾಳೆ. ಆದರೂ ತಾನೆ ನಾನು ನಿನ್ನ ಮನೆಗೆ ಬರುವುದಿಲ್ಲ, ನಿನ್ನ ಮಗನನ್ನು ನೋಡುವುದಿಲ್ಲ ಅಂತ ಹೇಳಿ ಧಿಕ್ಕರಿಸಿ ಗಚ್ಚಕ್ಕೆ ಹೊರಟು ಹೋಗುತ್ತಾರೆ. ಹೊರಟು ಹೋಗಿ ಈ ಶಿವನಿಗೆ ಸರಿಯ ಶಿಕ್ಷೆಯನ್ನ ನೀಡಬೇಕು, ನಾನು ಇವರಲ್ಲಿ ಎಂತ ಗುಣಾಕಾರವಿದೆ ಅಂತ ಹೇಳಿ ಆಗ ಪಟ್ಟಣಕ್ಕೆ ಹೋಗಿ ಅಲ್ಲಿ ದಕ್ಷ ಬ್ರಹ್ಮ ಯಜ್ಞಯಾಗವನ್ನು ಮಾಡ್ತಾನೆ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.